ನಮಸ್ಕಾರ ಗುರು. ಇವತ್ತು ನಾನು ಬಂದು ಎಲ್ಲಿದ್ದೀನಪ್ಪ ಅಂತಂದರೆ, ಮೂರ್ತಿ ನೋಡ್ರೆ ಗೊತ್ತಾಗ್ತದೆ, ಮಹಿಷಾಸುರ ಮೂರ್ತಿ ಇದು. ನಾನು ಇವತ್ತು ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿದ್ದೇನೆ, ಬೆಟ್ಟದಲ್ಲಿದ್ದೇನೆ, ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಮಹಿಷಾಸುರನ ಮುಂಭಾಗದಲ್ಲಿದ್ದೇನೆ ಗುರು. ಎಲ್ಲರಿಗೂ ನಮಸ್ಕಾರಗಳು. ನೋಡಿ, ಭಕ್ತರು ಕೂಡ ಭಾಳ ಭಾಳ ಜನನೇ ಕೂಡ ಈ ದೇವಸ್ಥಾನ ನೋಡ್ಲಿಕ್ಕೆ ಬಂದಿದ್ದಾರೆ. ಮಹಿಷಾಸುರನ ಮುಂಭಾಗದಿಂದ ನಾನು ನೋಡಿ ಮಹಿಷಾಸುರನ ಕಾಣಿಸ್ತಾ ಇದ್ದಾನಲ್ಲ, ಒಂದು ಚಾಮುಂಡೇಶ್ವರಿಯನ್ನು ಸಂಹಾರಕ್ಕೆ ಮಾಡಲಿಕ್ಕೆ ಅಂತಲೇ ಬಂದಿದ್ದ ಮಹಿಷಾಸುರನ ಇಲ್ಲಿ ಕೂಡ ಸ್ಥಾಪನೆ ಮಾಡಿರುತ್ತಾರೆ. ಈ ಮೂರ್ತಿ ನೋಡಿದ್ರೇ ಮೈಸೂರು ಅಂತಲೇ ಎಲ್ಲರಿಗೂ ಕೂಡ ಗೊತ್ತಾಗುತ್ತದೆ. ಬನ್ನಿ, ಚಾಮುಂಡೇಶ್ವರಿಯ ದೇವಸ್ಥಾನ ನೋಡಲು ಹೋಗೋಣ. ಬನ್ನಿ ನೋಡಿ, ಅದೇ ಗೋಪುರವನ್ನು ಕಾಣಿಸ್ತಾ ಇದೆಯಲ್ಲ ಗೋಲ್ಡ್ ಕಲರ್ನಲ್ಲಿ, ಅದೇ ಚಾಮುಂಡೇಶ್ವರಿಯ ಒಂದು ದೇವಸ್ಥಾನ. ನೋಡೋಣ ಬನ್ನಿ, ಹೊಂಟಿದಾರಲ್ಲ ಜನ ಕೂಡ ಭಾಳ ಭಾಳ, ಭಕ್ತರು ಕೂಡ ಭಾಳಷ್ಟು ಬಂದಿದ್ದಾರೆ. ಫುಲ್ಲು ರೆಸ್ಟ್ ಇದೆ ಗುರು. ನೀವು ಕೂಡ ಒಂದ್ಸಲ ಆದರೂ ಮೈಸೂರಲ್ಲಿ ಹೋದರೆ ಈ ದೇವಸ್ಥಾನ ಕೂಡ ನೋಡಿ ನೋಡಲೇಬೇಕು ಅಂತ ಒಂದು ಇಂಟ್ರೆಸ್ಟಿಂಗ್ ಆಗಿ ಇರ್ತದೆ. ಯಾಕಂದರೆ ದೇವಿಯ ಒಂದು ಅಷ್ಟೊಂದು ಪವರ್ಫುಲ್ ಚಾಮುಂಡೇಶ್ವರಿಯ ನೋಡಿ, ಜನ ಕೂಡ ಭಾಳಷ್ಟು ಇದ್ದಾರೆ. ಜನ ಸಾಗರವನ್ನೇ ಇದೆ, ಯಾಕಂದರೆ ದಸರಾ ಇದ್ದ ಕಾರಣ. ನೋಡಿ, ಅದೇ ಗೋಪುರ ಗೋಲ್ಡ್ ಕಲರ್ ಅಂತೂ ನ ಗೋಪುರ, ಶಿಖರ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ಇದು ಇಲ್ಲಿ ಮುಂದ್ಗಡೆನೇ ಇದ್ದೇನೆ ಈಗ. ಗೋಪುರ ಒಂದ್ಸಲ ಒಂದು ಕಣ್ಣು ತುಂಬಿಕೊಳ್ಳೋಣ. ಬನ್ನಿ ಗೋಪುರವನ್ನು ನೋಡಿ, ಯಾವ್ಯಾವ ಥರ ಇದೆ. ಚಾಮುಂಡೇಶ್ವರಿ ಅಮ್ಮನವರ ನೋಡಿ ಮುಂಭಾಗದಲ್ಲಿ, ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ಕಲ್ಲಿನಲ್ಲಿ ಕೆತ್ತನೆ ಮಾಡಿರುತ್ತಾರೆ ಈ ಗೋಪುರ ಕೂಡ. ನೋಡಿ ಎಷ್ಟು ಸುಂದರವಾಗಿದೆ. ನೋಡಿ, ಒಳಗಡೆ ವಿಡಿಯೋ ಪ್ರವೇಶವಿಲ್ಲ, ಹಾಗಾಗಿ ನಾನು ಹಿಂದ್ಗಡೆ ಹೋದ್ಮೇಲೆ ವಿಡಿಯೋವನ್ನು ಮಾಡಲು ಪ್ರವೇಶ ಇರ್ತದೆ ದರ್ಶನ ಮಾಡಿಕೊಂಡ್ಮೇಲೆ. ನೋಡಿ, ಇಲ್ಲೆಲ್ಲ ಜನ ಕೂಡ ಒಂದು ಅಮ್ಮನವರ ಹಿಂದ್ಗಡೆಯಿಂದ ಸೆಲ್ಫಿ ಕೂಡ ತೆಗಿತಾರೆ. ನಾವು ಕೂಡ ಒಂದು ಸೆಲ್ಫಿ ಕೂಡ ತಗೊಂಡಿದ್ದೀವಿ ಎಲ್ಲ ಹೋದಂಥ ಸಂದರ್ಭದಲ್ಲಿ. ನೋಡಿ, ಅಲ್ಲಿ ಪ್ರಸಾದವನ್ನು ಕೂಡ, ಲಾಡು ಕೂಡ ತುಂಬ ಚೆನ್ನಾಗಿರ್ತದೆ. ಲಾಡು ಕೂಡ ತೊಗೊಂಡು ಅಲ್ಲಿಂದ ನೋಡಿ ಇಲ್ಲೆಲ್ಲ ತೋರಿಸ್ತಾರೆ. ನೋಡಿ ನೋಡಿ, ಲಾಡನ್ನ ತೊಗೊಂಡಿಸಿಂದ ಆಮೇಲೆ ಇಂದ ಸೀದಾ ಎಲ್ಲಿಗೆ ಬಂದಿದ್ದಪ್ಪ ಅಂತಂದರೆ ಮೈಸೂರು ಅರಮನೆ. ಅರಮನೆಯ ಒಂದು ರಾತ್ರಿಯಲ್ಲಿ ನೋಡಲಿಕ್ಕೆ ಭಾಳ ಸುಂದರವಾಗಿ ಕಾಣಿಸ್ತದೆ. ಅರಮನೆಯ ಮುಂಭಾಗದಲ್ಲಿ ನಾನು ಇದ್ದೇನೆ, ಯಾಕಂದರೆ ಸರ್ಕಲ್ನಲ್ಲಿ, ಯಾಕಂದರೆ ಟ್ರಾಫಿಕ್ ಫುಲ್ಲು ಜಾಸ್ತಿ ಇದೆ. ಯಾಕಂತಂದರೆ ದಸರಾ ಇದ್ದ ಕಾರಣ ಜನ ಕೂಡ ರಶ್ ಆಗಿದೆ ಗುರು. ನೋಡಿ ಎಷ್ಟು ಆಗಿದೆ ಅಂತಂತಂದರೆ ತುಂಬಾ ರಶ್ ಆಗಿದೆ, ಟ್ರಾಫಿಕ್ ಬಿದ್ದಿದೆ. ಅಷ್ಟಾಗಿ ನಾನು ಮುಂದ್ಗಡೆಯಿಂದ ಹೋಗ್ತಾ ಇದ್ದೀವಿ. ನೋಡಿ ಮುಂದ್ಗಡೆ ಆ ಸಿಗ್ನಲ್ ನೋಡಿದ್ರೇ ನಾವು ಕೂಡ ಮೈಸೂರು ಅರಮನೆಯ ಅಲ್ಲೇ ಇದ್ದೇವೆ ಅಂತ ಗೊತ್ತಾಗ್ತದೆ. ನೋಡಿ ಟ್ರಾಫಿಕ್ ಕೂಡ ಎಷ್ಟು ಜನ ಇದೆ, ಒಂದೊಂದು ಸೆಕೆಂಡ್ ಕೂಡ ಟ್ರಾಫಿಕ್ ಇದೆ, ಅಷ್ಟೊಂದು ಸಿಗ್ನಲ್ ಅಲ್ಲಿದ್ದೇವೆ. ನೋಡಿ ಜನ ಎಲ್ಲ ಈ ಎಲ್ಲ ಅರಮನೆಯ ನೋಡಿಕೊಂಡು ಹೋಗ್ತಾ ಇದ್ದಾರೆ. ನೋಡಿ ರಾತ್ರಿಯಲ್ಲಿ ಸುಂದರವಾಗಿ ಕಾಣುತ್ತೆ. ಅದಕ್ಕೆ ಮೈಸೂರು ದಸರಾ ಅಂತಂದರೆ ವಿಶ್ವಖ್ಯಾತಿಯಂತೆ ಹೆಸರು ಆದಂಥ ಈ ಮೈಸೂರು ಅರಮನೆ ಕೂಡ ಅಷ್ಟೇ ಸುಂದರವಾಗಿ ಕಾಣುತ್ತದೆ. ಇವರೇ ಮೈಸೂರನ್ನು ನೋಡಿ ಸರ್ಕಲ್ ನೋಡ್ರೇ ಅಷ್ಟು ಸುಂದರವಾಗಿ ನಿರ್ಮಿಸಿದ್ದಾರೆ ಅಂತಂದರೆ ಆ ಲೈಟ್ನಲ್ಲಿ ನೋಡಿ. ನಾನು ಈಗ ಮುಂಭಾಗದಲ್ಲಿದ್ದೇನೆ ಅರಮನೆಯ ಮುಂಭಾಗದಲ್ಲಿ ಮೇನ್ ಗೇಟಿಗೆ, ಆದರೆ ಅರಮನೆಯನ್ನು ಹಿಂದ್ಗಡೆ ಕಾಣ್ತಾ ಇದೆ ನೋಡಿ ಅಲ್ಲಿ. ಆದರೆ ನಾನು ಹೊರಗಡೆನೆ ಇದ್ದೇನೆ, ಎಷ್ಟು ಸುಂದರವಾಗಿದೆ ಅಂತಂದರೆ ಲೈಟಿನ ಡಿಸೈನ್ ಅರಮನೆ ಅಂದರೆ ಅರಮನೆಯೇ ಈ ಥರ ಇದೆ ನೋಡಿ, ಸುಂದರವಾಗಿ ಲೈಟ್ನಲ್ಲಿ ಕಂಗೊಳಿಸ್ತಿದೆ ಅಷ್ಟು ಸುಂದರವಾಗಿದೆ. ಮೇನ್ ಗೇಟ್ನಲ್ಲಿದ್ದೇನೆ ಈಗ, ಒಳಗಡೆನೇ ತುಂಬ ತುಂಬ ಜನ ರಶ್ ಅಂತಂದರೆ ಫುಲ್ಲು ರಶ್ ಆಗಿದೆ ಜನ. ಅಷ್ಟೊಂದು ಕೂಡ ಸೆಲ್ಫಿ ತಗೊಳ್ಳು ವಿಡಿಯೋ ಮಾಡ್ಕೊಳ್ಳೋಕು ಭಾಳ ಜನ ಬಂದಿದೆ ನೋಡೋಕ್ಕೆ. ರಾತ್ರಿ ಹೊತ್ತಂತೂ ಸುಂದರವಾಗಿ ಕಾಣಿಸ್ತದೆ ಮೈಸೂರು ಅರಮನೆ, ಯಾಕಂದರೆ ಎಲ್ಲ ಟೈಮ್ನಲ್ಲಿ ಕೂಡ ಅಷ್ಟು ಸುಂದರವಾಗಿ ಕಾಣಿಸೋದಲ್ಲ. ಮೈಸೂರು ಅಂತಂದ್ರೇ ದಸರಾದಲ್ಲಿ ಕೂಡ ಒಂದು ಒಳ್ಳೆಯ
ಡಿಸೈನ್ ಡಿಸೈನ್ ಲೈಟಿಂಗ್ ಅದು ಸಖತ್ತಾಗಿ ಕಾಣ್ತಿದೆ ನೋಡಿ. ಎಲ್ಲ ಜನ ಅಷ್ಟು ತಿರುಗೊಳ್ಳೋಕ್ಕೆ ಅಷ್ಟು ಕಠಿಣವಾಗಿದೆ, ಅಷ್ಟು ಜನ ಇದೆ ನೋಡಿ ಇದರಲ್ಲೆಲ್ಲ. ಎಲ್ಲಿ ನೋಡ್ರೂ ಲೈಟಿಂಗ್ 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 ಅಷ್ಟು ಸಖತ್ತಾಗಿದೆ. ನಾನು ಹೋಗ್ತಾ ಇದ್ದೀನಿ ಸಮೀಪ, ಅಷ್ಟು ಜನ ಇದೆ ನೋಡಿ. ಹೋಗ್ತಾ ಇರೋದು ಅಷ್ಟೇ ಜನ, ಬರ್ತಾ ಇರೋದು ಕೂಡ ಅಷ್ಟೇ ಜನ, ಅಷ್ಟು ರಶ್ ಆಗಿದೆ ಜನ ಅಂತೂ. ದೂರ್ಲಿಂತನೇ ಅಷ್ಟು ಸಖತ್ತಾಗಿ ಕಾಣ್ತಾ ಇದೆ ನೋಡಿ ಗುರು. ನೋಡಿ ಮುಂಭಾಗದಲ್ಲಿ ಹೋದ್ಮೇಲೆ ಯಾವ ಥರ ಕಾಣಿಸ್ತಾ ಇದೆ ಅಂತ ನೀವು ಕೂಡ ನೋಡಿ. ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂತ. ಲೈಟಿಂಗ್ ಅಂತೂ ಸಖತ್ತಾಗಿದೆ. ಅರಮನೆಯ ಮುಂಭಾಗದಲ್ಲಿದೆ ನೋಡಿ, ಸುಂದರವಾಗಿದೆಯಲ್ಲ ಅರಮನೆ. ನೀವು ಕೂಡ ದಸರಾಗೆ ಮುಂದಿನ ಸಲ ಹೋಗಿ ಚೆನ್ನಾಗಿರ್ತದೆ ಅಂತ ಹೇಳ್ತಾ ಧನ್ಯವಾದ.